ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಟು ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನೆಲ್. ಸೊ ಎಲ್ರದ್ದು ಕಾಫಿ ಆಯ್ತಾ? ಸೊ ನಾನು ನಿನ್ನೆ ವ್ಲಾಗ್ ಅಲ್ಲಿ ತೋರಿಸಿದ್ದೆ, ನಾನು ರೆಡಿ ಆಗಿದ್ದೀನಿ, ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಎಲ್ಲಿಗೆ ಹೋಗ್ತಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮನ್ನೆಲ್ಲರೂ ಕರ್ಕೊಂಡು ಹೋಗಿ ತೋರಿಸೋ ಆಸೆ ನನಗೆ. ಇಂದಾನೆ ನಿಮ್ಮೆಲ್ರಿಗೂ ಇಷ್ಟೊತ್ತಿಗೆ ಗೊತ್ತಾಗಿದೆ ನಾನು ಎಲ್ಲಿಗೆ ಇವತ್ತು ಹೋಗ್ತಾ ಇದ್ದೀನಿ ಅಂತ ಹೇಳಿ. ಸೊ ಹಾಗಾಗಿ ನಿಮ್ಮನ್ನು ಕರ್ಕೊಂಡು ಹೋಗೋ ಆಸೆ, ಬನ್ನಿ ಹೋಗೋಣ ಎಲ್ರು. Lions roaring in the morning sun, searching for a longer day. People feeling like the light has just come. We must never stop the way. Yeah. Birds chirping and I hear my name, grasping into a life. Life is happy but it's so. We must merely make a start. Savannah, I'm coming home. Savannah, we'll never be alone. Savannah. So now we are Bandhivi Mall ge. ಇದು ನಮ್ಮನೆ ಹತ್ರದಲ್ಲಿರೋ ಸೆಂಟ್ರಲ್ ಮಾಲ್ ಅಂತ ಹೇಳಿ. ಸೊ ಎಂಟ್ರೆನ್ಸ್ ಇಂದ ಮುಂದೆ ಬಂದರೆ ಇಲ್ಲಿ ವೆಸ್ಟರ್ನ್ ವೇರ್ ಹೆಂಗಸರಿಗೆ. ಸೊ ಈ ಮಾಲಲ್ಲಿ ನಿಮಗೆ ಏನು ಬೇಕು ಹೆಣ್ಮಕ್ಳಿಗೆ ಅಂದರೆ ವೆಸ್ಟರ್ನ್ ವೇರ್, ಎಥ್ನಿಕ್ಕು, ಟ್ರೆಡಿಷ್ನಲು, ಈ ವಾಲ್ ಪೂರ್ತಿ ಹ್ಯಾಂಗಿಂಗ್ಸು ಮತ್ತು ಜಂಕಿ ಜ್ಯುವೆಲ್ರೀಸು, ತುಂಬ ಚೆನ್ನಾಗಿತ್ತು. ಬಟ್ ಅಷ್ಟೇ ಕಾಸ್ಟ್ಲಿ. ಸೊ ತುಂಬಾ ಎಕ್ಸ್ಕ್ಲೂಸಿವ್ ಆಗಿರೋ ಪೀಸಸ್ಸು ಒಂದಕ್ಕಿಂತ ಒಂದು. ಮತ್ತು ಇಲ್ಲೆಲ್ಲ ಹ್ಯಾಂಡ್ ಬ್ಯಾಗ್ಸು, ನಿಮ್ಗೆ ಯಾವ ಥರ ಹ್ಯಾಂಡ್ ಬ್ಯಾಗ್ ಬೇಕು ಎಲ್ಲ ಥರ ಹ್ಯಾಂಡ್ ಬ್ಯಾಗ್ಸು ಸಹ ಅವೈಲಬಲ್ ಇತ್ತು. ನಾನು ನನ್ನ ಹತ್ರ ಇರುವ ಒಂದು ಹ್ಯಾಂಡ್ ಬ್ಯಾಗನ್ನೇ ಅಲ್ಲಿ ಸುಮ್ಮನೆ ಪ್ರೈಸ್ ವಿಚಾರಿಸಿದೆ ಹೇಗೆ ಅಂಥೇಳಿ. ನಾನು ಅದನ್ನು 2000 something 2300 ತೊಗೊಂಡಿದ್ದೆ. ಬಟ್ ಅಲ್ಲಿ ಅದನ್ನು ಕೇಳಿದಾಗ 5300 ಹೇಳಿದ್ರು. ನನಗೆ ಫುಲ್ ಶಾಕ್ ಆಗೋಯಿತು, ಸಖತ್ ಕಾಸ್ಟ್ಲಿ ಅಲ್ಲಿ ಪ್ರೈಸಸ್ಸು. ಯೂಶ್ವಲಿ ಮಾಲಲ್ಲೆಲ್ಲ ಜಾಸ್ತಿನೇ ಇರುತ್ತೆ, ಬಟ್ ಅದೇ ಪ್ರೈಸಿಗೆ ಹೊರಗಡೆ ಸಿಗುವಾಗ ಕಮ್ಮಿ ಪ್ರೈಸಿಗೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳೋದಕ್ಕೆ ಮನ್ಸು ಬರಲ್ಲ. ಬಟ್ ಕೆಲವರಿಗೆ ಓಕೆ, ಎಕ್ಸ್ಕ್ಲೂಸಿವ್ ಆಗಿರೋ ಪ್ರಾಡಕ್ಟ್ ಸಿಗುತ್ತೆ ಅನ್ನುವಾಗ ಅವರು ಅದನ್ನು ತೊಗೊಳೋದಕ್ಕೆ ಅಲ್ಲಿ ಇಷ್ಟಪಡ್ತಾರೆ. ಸೊ ಇದು ಅಷ್ಟೇ ಚೆನ್ನಾಗಿತ್ತು ಹ್ಯಾಂಗಿಂಗ್ಸ್ ಇಲ್ಲಿ. ಈಗ ಮೇಲೆ ಹೋಗ್ತಾ ಇದ್ದೀವಿ, ಮೇಲೇನೂ ಸಹ ಚೆನ್ನಾಗಿದೆ. ಆಲ್ಮೋಸ್ಟ್ ಇದು 5-story ಮಾಲು, ಚಿಕ್ಕದೇ, ತುಂಬ ಏನೂ ದೊಡ್ಡದಿಲ್ಲ. ಬಟ್ ಆಲ್ಮೋಸ್ಟ್ 3 ಫ್ಲೋರಲ್ಲಿ ಬರೀ ಅಪಿಯರಲ್ಸು, ಆ್ಯಕ್ಸೆಸರೀಸು ಆ ಥರದ್ದೇ ಇದೆ, ಹೆಣ್ಮಕ್ಳದು ಗಂಡ್ಮಕ್ಳದು. ಇದು ಪೂರ್ತಿ ಗಂಡ್ಮಕ್ಳದು, ಜೀನ್ಸು, ಫಾರ್ಮಲ್ ಶರ್ಟ್ಸು, ಪ್ಯಾಂಟು, ಟ್ರೌಸರು, ಜಾಕೆಟ್ಸು, ಶೇರ್ವಾನೀಸ್, ಏನೇನಿದೆಯೋ ಗಂಡ್ಮಕ್ಳಿಗೆ ಎಲ್ಲ ಇತ್ತು. ಮತ್ತು ಅದಕ್ಕಿಂತ ಮುಂದೆ ಹೋದರೆ ಮತ್ತೆ ಹೆಣ್ಮಕ್ಳದು. ಸೊ ಹಾಗೇ ಸ್ವಲ್ಪ ದೂರ ಗಂಡ್ಮಕ್ಳದು, ಒಂದು ಸ್ವಲ್ಪ ದೂರ ಹೆಣ್ಮಕ್ಳದು, ಆ ಥರ ಎಲ್ಲ ಬ್ರ್ಯಾಂಡೆಡ್ ಐಟಮ್ಸು. ತುಂಬ ಕಾಸ್ಟ್ಲಿ ಇಲ್ಲಿ ಸೋಚ್ ಇತ್ತು, ಸೋಚು ಸಹ ತುಂಬ ಒಳ್ಳೆ ಬ್ರ್ಯಾಂಡು. ಸೊ ಅದರಲ್ಲಿ ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ತುಂಬ ಎಕ್ಸ್ಕ್ಲೂಸಿವ್ ಆಗಿರೋ ಸ್ಯಾರೀಸ್ ಮತ್ತು ಚುಡಿದಾರ್ ಮತ್ತು ಕುರ್ತೀಸ್ ಎಲ್ಲ ಸಿಗುತ್ತೆ. ಸೊ ನಾನು ನನ್ನ ಹಸ್ಬೆಂಡು ಮುಂದೆ ಹೋಗ್ತಾ ಇದ್ದಾರೆ, ಅವರು ನಾನು ಹೋಗ್ತಾ ಇದ್ದೀವಿ ಎಲ್ಲ ನೋಡ್ಕೊಂಡು ನೋಡಿಕೊಂಡು. ಇಲ್ಲೊಂದು ಗೌನ್ ಬ್ಲೂ ಕಲರ್ ನಂಗೆ ತುಂಬ ಇಷ್ಟ ಆಯ್ತದು, ತುಂಬ ಚೆನ್ನಾಗಿತ್ತು, ಫ್ಲೇಯರ್ಡ್ ಗೌನ್ ಥರ ಇತ್ತು. ನನ್ನ ಹಸ್ಬೆಂಡ್ ಫ್ರೆಂಡು, ಸೊ ನನ್ನ ಹಸ್ಬೆಂಡ್ ಸಹ ಫ್ಯೂಚರ್ ಗ್ರೂಪಲ್ಲೇ ಕೆಲಸ ಮಾಡ್ತಾರೆ, ಹಾಗಾಗಿ ಅವ್ರಿಗೆ ತುಂಬ ಜನ ಫ್ರೆಂಡ್ಸು ನಾವು ಹೋದಾಗಲೆಲ್ಲ ಸಿಗ್ತಾನೆ ಇರ್ತಾರೆ ಸೆಂಟ್ರಲ್ ಮಾಲಲ್ಲಿ. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಡಾಲ್ಸು ಸೊ ಚೆನ್ನಾಗಿ ರೆಡಿಯಾಗಿತ್ತು. ನಾವು ಆ್ಯಕ್ಚುಲಿ ಕ್ರಿಸ್ಮಸ್ಸಿಗೆ ಏನಾದರೂ ರೆಡಿ ಮಾಡಿರ್ಬೋದು. ಯೂಶ್ವಲಿಗೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಟೈಮ್ಗೆ ಮಾಲಲ್ಲೆಲ್ಲ ತುಂಬ ಚೆನ್ನಾಗಿ ಡೆಕೊರೇಷನ್ ಮಾಡಿರ್ತಾರೆ. ಸೊ ಆ ಥರ ಏನಾದರೂ ಒಂದು ಡೆಕೊರೇಷನ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಇನ್ನೂ ಮಾಡಿರಲಿಲ್ಲ. ಸೊ ಸ್ವಲ್ಪ ಡಿಸಪಾಯಿಂಟ್ ಆಯಿತು.
ನಾನು ಆ್ಯಕ್ಚುಲಿ ಅದನ್ನು ತೋರಿಸ್ಬೇಕು ನಿಮಗೆ, ಮಾಲು ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಅಂತ ಅಂದ್ಕೊಂಡು ಹೋಗಿದ್ದು. ಸೊ ಮತ್ತೆ ಮುಂದೆ ಹೋದರೆ ತರಾವರಿ ಈವನ್ ಕಿಡ್ಸ್, ಇದು ಬಂದು ಪ್ಲೇ ಏರಿಯಾ ಕಿಡ್ಸ್ಗೆ, ಆಟ ಸಾಮಾನು ಸಿಗೋ ಜಾಗ. ನನ್ನ ಮಗ ಅಂತೂ ಅಲ್ಲಿ ಹೋಗಿಬಿಟ್ರೆ ಹೊರಗಡೆಗೆ ಬರಲ್ಲ. ಇದೆಲ್ಲ ಚಿಕ್ಕ ಮಕ್ಕಳ ಹೆಣ್ಮಕ್ಳ ಆಕ್ಸೆಸರೀಸು, ತುಂಬ ಪುಟ್ಟ ಪುಟ್ಟದಾಗಿ ಕಿವಿದು, ಇದು ಪುಟ್ಟ ಪುಟ್ಟ ಬ್ಯಾಗ್ಗಳು ಎಲ್ಲ ತುಂಬ ಕ್ಯೂಟಾಗಿತ್ತು. ನನಗೆ ಅದನ್ನೆಲ್ಲ ನೋಡಿದ್ರೆ ತೊಗೋಬೇಕು ಅಂತ ಆಸೆ ಆಗ್ತಾ ಇತ್ತು. ಆ್ಯಕ್ಚುಲಿ ನನಗೆ ಹೆಣ್ಮಗಳಿಲ್ಲ, ಬಟ್ ನನಗೆ ತುಂಬ ಆಸೆ ಆಗ್ತಾ ಇತ್ತು ಅದನ್ನೆಲ್ಲ ನೋಡಿ. ಅನ್ಕೋತಾ ಇದ್ದೆ, ಛೇ ನನಗೂ ಒಂದು ಹೆಣ್ಮಗು ಇರಬೇಕಿತ್ತು ಅಂಥೇಳಿ. ಸೊ ಹೀಗೆ ಈಗ ನಾವು ಫೋರ್ತ್ ಫ್ಲೋರಿಗೆ ಬಂದಿದ್ದೀವಿ. ಇದು ಹೋಮ್ ಟೌನ್ದು ಎಂಟೈರ್ ಫ್ಲೋರು ನೀವು ನೋಡ್ತಾ ಇದ್ದೀರಾ. ಓನ್ಲಿ ಫರ್ನಿಚರ್ಸು, ಲಕ್ಸುರಿ ಐಟಮ್ಸ್, ಲಕ್ಸುರಿ ಪೀಪಲ್ ಏನು ಇಟ್ಕೊಂಡಿರ್ತಾರೆ ಮನೇಲಿ ಆ ಐಟಮ್ಸ್ಗಳು ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿರೋದು, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರೋದು. ಇದೆಲ್ಲ ಕಟ್ಲರೀಸು, ಅದರ ಕಲೆಕ್ಷನ್ ಇದೆ, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಆವಾಗವಾಗ ಮಾಲ್ಗೆ ಹೋಗ್ತಾ ಇರ್ತೀನಿ ಜಸ್ಟ್ ಈ ಫ್ಲೋರ್ನ ನೋಡೋದಕ್ಕೆ ಅಂತಾನೆ. ಯಾಕೆಂದರೆ ಪ್ರತಿ ಸಲ ಹೋದಾಗಲೂ ಅದು ಬೇರೆ ಬೇರೆ ಥರ ಇರುತ್ತೆ, ಅಲ್ಲಿರೋ ಫರ್ನಿಚರ್ ಆಗಿರ್ಬೋದು ಅಥವಾ ಅಲ್ಲಿ ಏನೇ ಐಟಮ್ಸ್ ಇಟ್ಟಿರ್ತಾರೋ ಅದೆಲ್ಲ ಹೋಗ್ತಾ ಇರುತ್ತೆ, ಮತ್ತು ಹೊಸ ಸ್ಟಾಕ್ ಬರ್ತಾ ಇರುತ್ತೆ. ಸೊ ಅದನ್ನು ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಲಕ್ಸುರಿ ಪೀಪಲ್ ಇಷ್ಟಪಡೋ ಎಲ್ಲ ಪ್ರತಿಯೊಂದು ವಸ್ತುನೂ ಇಲ್ಲಿ ಇತ್ತು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ಅಷ್ಟೇ ಕಾಸ್ಟ್ಲಿ, ಬಟ್ ನೋಡೋದಕ್ಕೇನಿಲ್ಲ ಅಲ್ವಾ. ಸೊ ಹಾಗಾಗಿ ಹೀಗೆ ವಿಂಡೋ ಶಾಪಿಂಗ್ ಮಾಡಿಕೊಂಡು ನಾನು, ನನ್ನ ಹಸ್ಬೆಂಡು, ನನ್ನ ಮಗ ಹೋಗ್ತಾ ಇದ್ವಿ. ಮತ್ತು ನಮಗೆ ಕಾಟ್ ತೊಗೊಳ್ಳೋದಿತ್ತು, ಸೊ ಕಾಟು ಸಹ ವಿಚಾರಿಸಿದ್ವಿ, ಬಟ್ ಅಲ್ಲಿ ತುಂಬ ಕಾಸ್ಟ್ಲಿ ಇದೆ ರೇಟು. ಸೊ ಹಾಗಾಗಿ ಸುಮ್ಮನೆ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಅಲ್ಲಿ ಈವನ್ ಯಾರ ಮಕ್ಕಳು ಅಥವಾ ದೊಡ್ಡವರು ಯಾರಾದರೂ ಯಾವ್ದ್ರ ಮೇಲಾದರೂ ಕೂತ್ಕೊಂಡ್ರು ಯಾರೂ ಏನೂ ಹೇಳಲ್ಲ. ಸೊ ಹಾಗಾಗಿ ಕೆಲವೊಂದು ಕಡೆ ನನ್ನ ಮಗ ಕೂತ್ಕೊಂಡ, ಅವನಿಗೆ ಎಲ್ಲದನ್ನು ಟ್ರೈ ಮಾಡೋದಕ್ಕೆ ತುಂಬ ಇಷ್ಟ. ಸೊ ಹಾಗಾಗಿ ಅವನು ಟ್ರೈ ಮಾಡ್ತಾ ಇದ್ದ ಬೇರೆ ಬೇರೆ ಫರ್ನಿಚರ್ ಮೇಲೆ ಕೂತ್ಕೊಂಡು. ಸೊ ನಾವು ಹೀಗೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಇಲ್ಲಿ ಈ ಫ್ಲೋರಲ್ಲಿ ಫೈರ್ ಸೆಕ್ಯೂರಿಟಿಗೆ ಅಂಥೇಳಿ ಒಂದು ಡಿವೈಸ್ ಏನೋ ಸೆಟ್ ಮಾಡಿರ್ತಾರೆ. ಸೊ ಹಾಗಾಗಿ ನಾವು ತೆಗಿಯೋ ಪಿಕ್ಚರು ಸರಿಯಾಗಿ ಬರಲ್ಲ, ಒಂದ್ಸಲ ಡಿಮ್ ಆಗುತ್ತೆ, ಒಂದ್ಸಲ ಡಾರ್ಕ್ ಆಗಿ ಅಂದರೆ ಬ್ರೈಟ್ ಲೈಟ್ ಬರುತ್ತೆ, ಅದೇ ಥರ ಆಗ್ತಾ ಇತ್ತಲ್ಲಿ. ಈ ಸಲ ಅಂತಲ್ಲ, ನಾನು ಈವನ್ ಈ ವ್ಲಾಗ್ಗೆ ಅಂತಲ್ಲ, ನಾನು ಪ್ರತಿ ಸಲ ನಾನು ಎಲ್ಲೇ ಹೋಗಿ ಅದು ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ರೆ ನಾನು ಅದನ್ನೆಲ್ಲ ವೀಡಿಯೋ ಮಾಡಿ, ನನ್ನ ಹತ್ರ ತುಂಬ ಇದೆ ಆ ಥರದ್ದು, ಅದನ್ನು ಒಂದು ಮೆಮೊರಿ ಅಂತ ನಾನು ಇಟ್ಕೊತೀನಿ ನನಗೆ ನನಗೋಸ್ಕರ. ಸೊ ನಾನು ಲಾಸ್ಟ್ ಟೈಮಲ್ಲ ಪ್ರತಿ ಸಲ ಹೋದಾಗಲೂ ಇದಕ್ಕಿಂತ ಮುಂಚೆ ಇದೇ ಥರ ಪ್ರಾಬ್ಲಮ್ ಆಗ್ತಾಯಿತ್ತು. ನಾನು ಒಬ್ಬರನ್ನ ಕೇಳಿದ್ದೆ ಸೆಕ್ಯೂರಿಟಿಯವ್ರನ್ನ, ಯಾಕೆ ಈ ಥರ ಆಗ್ತಾ ಇದೆ, ನನ್ನ ಮೊಬೈಲಲ್ಲಿ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂಥೇಳಿ. ಅವ್ರು ಆವಾಗ ಹೇಳಿದರು ನನಗೆ ಇಲ್ಲಿ ಕರೆಕ್ಟಾಗಿ ಕ್ಯಾಪ್ಚರ್ ಆಗಲ್ಲ ನಿಮಗೆ ಅಂಥೇಳಿ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಡಿಮ್ ಆಗುತ್ತೆ, ಒಂದ್ಸಲ ಒಂದ್ಸಲ ಡಾರ್ಕಾಗಿ ಬರ್ತಾ ಇದೆ ಬ್ರೈಟಾಗಿ. ಸೊ ನನ್ನ ಮಗ ಟ್ರೈ ಮಾಡ್ತಾ ಇದ್ದಾನೆ ಎಲ್ಲ ಅದ್ರ ಮೇಲೆ ಕೂತ್ಕೊಂಡು. ತುಂಬ ಚೆನ್ನಾಗಿತ್ತು, ಎಕ್ಸ್ಕ್ಲೂಸಿವ್ ಆಗಿತ್ತು. ಅಟ್ಲೀಸ್ಟ್ ನಾವು ಒಂದು ಎಕ್ಸಿಬಿಷನ್ಗೆ ಹೋಗಿ ಬಂದಿದ್ದು ಒಂದು ಫೀಲ್ ಆಯಿತು. ತುಂಬ ರೀತಿಯ ಬಗೆ ಬಗೆಯಾದ ಫರ್ನಿಚರ್ ಇತ್ತು. ಸೊ ಒಂದು ಐಡಿಯಾ ಸಿಗುತ್ತೆ. ನೀವು ಸಹ ಅಷ್ಟೇ, ಯಾರಾದರೂ ತೊಗೋಬೇಕು ಅಂತಂದರೆ ದಯವಿಟ್ಟು ಹೋಗಿ ಒಂದ್ಸಲ ನೋಡ್ಕೊ ಬನ್ನಿ, ನಿಮ್ಮ ಮನೆಗೆ ಯಾವ ಥರ ಫರ್ನಿಚರ್ ಇರ್ಬೋದು, ಯಾವ್ಯಾವ ಥರ ಸಿಗುತ್ತೆ ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಇದು ನನ್ನ ಫೇವ್ರೆಟ್, ಯಾಕೆಂದರೆ ನನ್ನ ಫೇವ್ರೆಟ್ ಕಲರ್ ಬಂದು ವೈಟು. ಸೊ ವೈಟ್ ಪೂರಕ್ಕ ಪೂರ ವೈಟ್, ಎಲ್ಲ ಪ್ರತಿಯೊಂದು ಕಬೋರ್ಡು, ಡೆಸ್ಕು, ಪ್ರತಿಯೊಂದು ಸಹ, ಮಂಚ ಎಲ್ಲ ಸಹ ವೈಟ್ ಇತ್ತು, ಅದರ ಎದುರುಗಡೆ ಸಹ ವೈಟ್ ಇತ್ತು, ಇದು ಸಹ ಅಷ್ಟೇ ವೈಟ್ ಆ್ಯಂಡ್ ವೈಟ್. ಸೊ ಇದು ನನ್ನ ಫೇವ್ರೆಟ್ಟು, ತುಂಬ ಖುಷಿಯಾಯಿತು ನನಗೆ ಅದು ನೋಡಿ. ನನಗೆ ವೈಟ್ ಬಣ್ಣ ನೋಡಿದ್ರೇ ತುಂಬ ಖುಷಿಯಾಗುತ್ತೆ ಯಾವಾಗಲೂ ಅಷ್ಟೇ. ಸೊ ನನಗೆ ವೈಟ್ ಅಂದರೆ ತುಂಬ ಇಷ್ಟ. ಸೊ ಮುಂದೆ ಹೋಗ್ತಾ
ತುಂಬ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆರ್ಟಿಸ್ಟ್ದು ವಸ್ತುಗಳು ತುಂಬ ಇತ್ತು. ಇವನ್ ಅದರ ಮೇಲೆ ಪ್ರೈಸಸ್ ಸಹ ಕೋಟ್ ಆಗಿರುತ್ತೆ, ಸೊ ಅದನ್ನು ಸಹ ನಾವು ನೋಡ್ಬೋದು ಎಷ್ಟಂತ ಹೇಳಿ. ಬ್ಯಾಂಗ್ಳೂರಲ್ಲೇ ಇರೋರು ಖಂಡಿತ ಒಂದ್ಸಲ ಹೋಗಿ ಬನ್ನಿ. ಜಯನಗರಲ್ಲಿರೋದು, ಜಯನಗರ್ 9th Block ಸೆಂಟ್ರಲ್ ಮಾಲ್ ಇದು. ಸೊ ಇದೆಲ್ಲ ಇಲ್ಲಿಂದ ಶುರುವಾಗುತ್ತೆ. ಡೆಕೋರೇಟಿವ್ ಐಟಮ್ಸಸ್ಸು ತುಂಬ ರೀತಿಯಾದ ಡೆಕೋರೇಟಿವ್ ಐಟಮ್ಸ್ ಇತ್ತಲ್ಲಿ, ಒಂದಕ್ಕಿಂತ ಒಂದು ಸೂಪರಾಗಿರೋದು. ಇದೆಲ್ಲ ಬೆಡ್ಸು, ಇದೆಲ್ಲ ಕಾಟ್ಸು. ಸೊ ನನ್ನ ಮಗ ಸುಮ್ಮನೆ ಹೀಗೆ ಎಲ್ಲ ಟ್ರೈ ಮಾಡ್ತಾ ಇದ್ದಾನೆ. ಈವನ್ ಮನೆ ಕಟ್ಸೋದಿದ್ರು ಸಹ ಅಲ್ಲಿ ಸಿಗೋ ಈ ಫಿಟ್ಟಿಂಗ್ಸು ಅದೆಲ್ಲ ಅಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಈವನ್ ಮಾಡ್ಯುಲರ್ ಕಿಚನ್ಸ್ ಎಲ್ಲ ಇದೆ. ಬಟ್ ನನ್ನ ಬ್ಯಾಟ್ರಿ ಫುಲ್ ಡೌನ್ ಆಗೋಗಿತ್ತು, ಸೊ ಹಾಗಾಗಿ ಮಾಡ್ಯುಲರ್ ಕಿಚನ್ ಯಾವುದು ತೆಗಿಯೋದಕ್ಕೆ ಆಗಲಿಲ್ಲ. ಐ ಆಮ್ ಸೋ ಸಾರಿ. ಬಟ್ ನನ್ನ ಕೈಯಲ್ಲಿ ಆದಷ್ಟು ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಖಂಡಿತ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಮಾಡ್ಯುಲರ್ ಕಿಚನ್ದು ಇದೇ ಥರ ತೆಕ್ಕೊಂಬರ್ತೀನಿ, ನೀವೆಲ್ಲ ಆಗ ನೋಡ್ಬೋದು. ತುಂಬ ಚೆನ್ನ ಚೆನ್ನಾಗಿರೋ ಡೆಕೋರೇಟಿವ್ ಐಟಮ್ಸು, ತುಂಬ ಎಕ್ಸ್ಪೆನ್ಸಿವ್ ಆದರೆ ಮೊದಲೇ ಹೇಳಿ ಕೇಳಿ ಮಾಲು. ಸೊ ಖಂಡಿತ ಎಕ್ಸ್ಪೆನ್ಸಸ್ ಜಾಸ್ತಿನೇ ಇರುತ್ತೆ ಅಲ್ಲಿ. ವಿಧ ವಿಧವಾದ ಫ್ಲವರ್ಸು, ಪ್ಲಾಂಟ್ಸು, ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಇವೆಲ್ಲ ತುಂಬ ಕ್ಯೂಟಾಗಿತ್ತು. ಚಿಕ್ಕ 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 ಪಾಟಲ್ಲಿ ತುಂಬ ನೀಟಾಗಿ ಜೋಡಿಸಿದ್ರು. ಮತ್ತು ಇಲ್ಲಿ ಒಂದು ಥರ ಈ ವಾಲ್ ಸಹ ಎಷ್ಟು ಚೆನ್ನಾಗಿದೆ. ಇಲ್ಲಿ ಪೂರ ಪೇಂಟಿಂಗ್ಸ್, ತುಂಬ ಚೆನ್ನ ಚೆನ್ನಾಗಿರೋ ಪೇಂಟಿಂಗ್ಸ್ ಚೆನ್ನಾಗಿದೆ. ಸೊ ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಅದೆಲ್ಲ. ತುಂಬ ಚೆನ್ನಾಗಿರೋ ಮಿರರ್ಸ್ ಎಲ್ಲ ಇತ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಬೇರೆ ಬೇರೆ ಥರದ ಮಿರರ್ಸು. ಸೊ ಕಲರ್ ವೈಸ್ ಪಾಟ್ಸು ಕಲರ್ ವೈಸ್ ಇಟ್ಟಿದ್ರು. ನಿಮ್ಗೆ ಯಾವ ಕಲರ್ ಬೇಕಿದ್ರು ಪರ್ಟಿಕ್ಯುಲರಾಗಿ ಅದೇ ಕಲರ್ ಬೇಕಂದರೆ ಅದೇ ಕಲರ್ ಶೆಲ್ಫಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರೋ ಎಲ್ಲ ಪ್ರಾಡಕ್ಟು ಪಕ್ಕದಲ್ಲೇ ಇರ್ತಾ ಇತ್ತು. ಸೊ ಅದರ ಜೊತೆ ಇನ್ನೊಂದು ಬೇಕಂತಂದ್ರೂ ನೀವು ಅದರ ಜೊತೆ ತೊಗೋಬೋದು. ಆ ಥರ ಅರೇಂಜ್ ಮಾಡಿ ಇಟ್ಟಿದ್ರು. ಇದು ನನ್ನ ಫೇವ್ರೇಟ್ ಸೆಕ್ಷನ್ನು. ಫೌಂಟೆನ್ಸು, ಇಂಡೋರ್ ಫೌಂಟೆನ್ಸು ತುಂಬ ಚೆನ್ನಾಗಿರುತ್ತೆ. ಇದು ಗ್ರೀನ್ ಪೂರ್ತಿ ಎಲ್ಲ ಗ್ರೀನ್ 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 ಕಲರ್ ಇಲ್ಲಿ ಸಹ ನೋಡ್ಬೋದು. ಸೊ ಇದು ನನ್ನ ಫೇವ್ರೆಟ್ ಗುಡ್ಡ ಫೌಂಟೆನ್, ಇಂಡೋರ್ ಟೇಬಲ್ ಟಾಪ್ ಫೌಂಟೆನ್. ಇದು ನೀರು ಬರ್ತಾ ಇರುತ್ತೆ. ಸೊ ಇದು ಒಂದು ಕಲೆಕ್ಷನ್ ಆಫ್ ಫೌಂಟೆನ್ಸ್. ಸೊ ಇದನ್ನು ನೋಡೋದಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ ಯಾವಾಗ್ಲೂ. ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಹಸ್ಬೆಂಡಿಗೆ, ನನಗೊಂದು ತೆಕ್ಕೊಡಿ ಪ್ಲೀಸ್ ಅಂಥೇಳಿ. ಅವರು ಹೇಳ್ತಾನೇ ಇದ್ದಾರೆ ತೆಗಿಸ್ಕೊಡ್ತೀನಿ ತೆಗಿಸ್ಕೊಡ್ತೀನಿ. ನಿಮಗೆ ಬಿಸ್ಕೆಟ್ ಹಾಕ್ತಾ ಇರ್ತಾರೆ ಅವ್ರಿಗೂ, ಯಾವಾಗ ತೆಗಿಸ್ಕೊಡ್ತಾರೋ ಗೊತ್ತಿಲ್ಲ. ನಂಗೆ ತುಂಬ ಇಷ್ಟ ಈ ಥರ ಎಲ್ಲ ಮನೇಲಿ ಜೋಡಿಸಿ ಇಡೋದಕ್ಕೆ. ತುಂಬ ಕ್ಯೂಟಾಗಿ ಒಂಥರ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಅಥವಾ ಆಫೀಸಲ್ಲಿ ಅಥವಾ ಶಾಪಲ್ಲಿ ಆ ಥರ ಇಟ್ಟಾಗ ತುಂಬ ಒಂದು ರಿಚ್ ಫೀಲ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿತ್ತು. ನನಗೆ ಎಸ್ಪೆಷಲಿ ಇಲ್ಲೊಂದು ಗಣೇಶ ಇದೆ, ಈ ಗಣೇಶ ಬಂದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಅದು. ಸೊ ಈ ಹೋಲ್ ಬಂಚ್ ಆಫ್ ಫೌಂಟನ್ನೇ ತುಂಬ ಇಷ್ಟ ನನಗೆ. ನಾನೊಂದು ತಿರುಗಿ ಹಾಕಿದೆ ನಿಮಗೆ ತೋರಿಸೋದಕ್ಕೆ. ನನ್ನ ಬ್ಯಾಟ್ರಿ ಆಲ್ಮೋಸ್ಟ್ ಡೌನ್ ಇದೆ ಈಗ. ಸೊ ಹಾಗಾಗಿ ಜಸ್ಟ್ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ತೋರಿಸೋದಕ್ಕೆ ಸಾಧ್ಯ. ಸೊ ಇಲ್ಲೆಲ್ಲ ಕಟ್ಲರೀಸ್ ಇದೆ, ಕಟ್ಲರೀಸ್, ಗ್ಲಾಸ್ ವೇರ್ಸ್,
ವೆರೈಟಿ ವೆರೈಟಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಮಾಲಿನ ತಿರುಗಾಟ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮೀ ಆನಂದ್ ಕಡೆಯಿಂದ ವಿದಾಯ. ಬಾಯ್.